ಎಲ್ರಿಗೂ ನಮಸ್ಕಾರ, ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದಸರಾ ದೀಪಾವಳಿ ಹಬ್ಬ ಹತ್ತಿರ ಬರ್ತಾ ಇರೋದರಿಂದ ಒಂದು ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಮೋತಿಚೂರ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀಸ್ಪೂನಷ್ಟು ಆರೆಂಜ್ ಫುಡ್ ಕಲರ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ತೆಳುವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳಿಲ್ಲದೆ ಇರೋ ರೀತಿ ಇದನ್ನು ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ಆಗಿದೆ. ನಂತರ ಒಂದು ಪ್ಲಾಸ್ಟಿಕ್ ಬೌಲ್ನ ತೊಗೊಂಡು ಅಥವಾ ಕಂಟೈನರ್ ಸಿಗುತ್ತಲ್ವ ಫುಡ್ ಡೆಲಿವರಿ ತೊಗೊಂಡಿರ್ತೀವಲ್ವ, ಅದನ್ನು ನಾನಿಲ್ಲಿ ಉಪಯೋಗಿಸ್ಕೋತಾ ಇದ್ದೀನಿ. ಒಂದು ಸೇಫ್ಟಿ ಪಿನ್ ಸಹಾಯದಿಂದ ಈ ರೀತಿ ಹೋಲ್ಸ್ ಮಾಡಬೇಕು. ಚಿಕ್ಕದಾಗಿ ಹೋಲ್ ಮಾಡಿದ ನಂತರ ಇದನ್ನು ಸ್ವಲ್ಪ ಹಾಕಿ ಇದರಲ್ಲಿ ಚೆಕ್ ಮಾಡ್ಕೋಬೇಕು ಬೀಳುತ್ತಾ ಇಲ್ವ ಅಂತ. ನೋಡಿ, ಹೀಗೆ ಬಡ್ದಾಗ ಅದು ತಳಗಡೆಯಿಂದ ಬೀಳ್ತಾ ಇಲ್ಲ. ಸೊ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ತೆಳು ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿಯಾಗೋದಕ್ಕೆ ನಾನು ಇಟ್ಕೊಂಡಿದ್ದೆ. ಇದನ್ನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಹಾಕಿಬಿಟ್ಟು ಎಣ್ಣೆ ಕಾದಿದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಕಾದಿದೆ. ಈಗ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಇದರಲ್ಲಿ ಹಿಟ್ಟನ್ನು ಹಾಕಿ ನಿಧಾನವಾಗಿ ಸೈಡಿಂದ ಇದನ್ನು ಬಡಿಬೇಕು, ಬೇಗ ಬೀಳುತ್ತೆ. ಈ ಥರ ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಮಾಡಿದ್ರೆ ಸಣ್ಣದಾಗಿ ಬೇಗ ಬೇಗ ಬೀಳುತ್ತೆ, ಆಗ ಎಲ್ಲವೂ ಕೂಡ ಒಂದೇ ಸಮ ಬೇಯೋದಕ್ಕೆ ಸರಿ ಹೋಗುತ್ತೆ. ಈಗ ಎಣ್ಣೆನಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಮತ್ತು ಇನ್ನೊಂದು ಬ್ಯಾಚ್ ಕೂಡ ಇದೇ ರೀತಿಯಾಗಿ ಎಣ್ಣೆನಲ್ಲಿ ಕರೆದು ತೆಕ್ಕೋಬೇಕಾಗುತ್ತೆ. ನಾವು ಖಾರ ಬೂಂದಿ ಸಿಹಿ ಬೂಂದಿ ಎಲ್ಲ ಮಾಡುವಾಗ ಹೇಗೆ ಮಾಡ್ತೀವಿ ಅದೇ ರೀತಿಯಾಗಿ ಮಾಡ್ಕೋಬೇಕು. ನಾನು ಇವಾಗ 2ನೇ ಬ್ಯಾಚ್ ಕೂಡ ಹಾಕ್ತಾ ಇದ್ದೀನಿ. ಕಲರು ಮತ್ತು ಕ್ರಿಸ್ಪಿನೆಸ್ಸು ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ನಾವು ಮಾಡಿದಾಗ ಅದು ಕ್ರಿಸ್ಪಾಗಿದ್ದರೆ ನಾವು ಪಾಕದಲ್ಲಿ ಹಾಕಿದ ನಂತರ ಸಾಫ್ಟ್ ಆಗುತ್ತೆ, ಆವಾಗ ಕರೆಕ್ಟಾಗಿ ಮೋತಿಚೂರ್ ಲಡ್ಡು ಬರುತ್ತೆ. ನೋಡಿ, ಇವಾಗ ಕ್ರಿಸ್ಪಾಗಿ ರೆಡಿಯಾಗಿದೆ. ಇದು ತುಂಬ ದಪ್ಪ ಇದ್ದರೆ ಸ್ವಲ್ಪನ ತೆಗೆದು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಳಿ. ನನಗಿಲ್ಲಿ ಪರ್ಫೆಕ್ಟಾಗಿ ಬಂದಿದೆ. ನಂತರ ಒಂದು ಫ್ರೈಯಿಂಗ್ ಪ್ಯಾನು ಅಥವಾ ಯಾವುದಾದ್ರೂ ಒಂದು ದಪ್ಪ ತೆಳದ ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಕಪ್ ಸಕ್ಕರೆ 1 ಕಪ್ ನೀರನ್ನ ಸೇರಿಸ್ಕೋಬೇಕು. ನಾವು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿರ್ತೀವೋ ಅದೇ ಕಪ್ ಅಳತೆಯಲ್ಲಿ ಸಕ್ಕರೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ಸಕ್ಕರೆ ಎಲ್ಲ ಪೂರ್ತಿ ಕರಗೋ ಹಾಗೆ ಇದನ್ನು ತುಂಬ ಪಾಕ ತಕ್ಕೊಳ್ಳೋದೇನು ಬೇಡ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಅದು ಸ್ವಲ್ಪ ಅಂಟು ಬಂದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಸ್ವಲ್ಪ ಇದಕ್ಕೆ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಅದು ಮತ್ತೆ ಕ್ರಿಸ್ಟಲ್ ಫಾರ್ಮ್ ಆಗಬಾರ್ದು, ಸಕ್ಕರೆ ಗಟ್ಟಿ ಗಟ್ಟಿ ಆಗಬಾರ್ದು ಅಂತ ನಿಂಬೆ ರಸ ಹಾಕಿದ್ದೀನಿ. ನಾವು ಜಾಮೂನ್ಗೆಲ್ಲ ಹೇಗೆ ತೆಗಿತೀವಿ ಅದೇ ರೀತಿ ಸಕ್ಕರೆನ ಕರಗಿಸ್ಕೊಂಡಿರೋದು. ಈಗ ನಾವು ಮೊದಲೇ ಮಾಡಿಟ್ಕೊಂಡಿರುವಂತಹ ಬೂಂದಿಯನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು 5-8 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಈ ಪಾಕದಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಸ್ವಲ್ಪ ಗಟ್ಟಿ ಬರೋ ತನಕ ಹೀಗೆ ಮಿಕ್ಸ್ ಮಾಡ್ತಾ ಬೇಯೋದಕ್ಕೆ ಬಿಡಬೇಕು. ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಬಂದರೆ ಹಾಕುತ್ತೆ. ನೋಡಿ, ಇವಾಗ ಆಗ್ತಾ ಇದೆ. ಸ್ವಲ್ಪ ಅಂಟ್ತಾ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಅಂಟು ಬಂದಿದೆ ಅಂತಂದರೆ ಆಗಿದೆ ಅಂತ. ನೋಡಿ, ಇವಾಗ ಆಗಿದೆ. ಗ್ಯಾಸ್ನ ಆಫ್ ಮಾಡಿಕೊಂಡು ಸ್ವಲ್ಪ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಪೀಸಸ್ನ ಹಾಕೋಬೇಕು. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು 1/2 ಗಂಟೆ ಹಾಗೆ ಬಿಟ್ಬಿಡ್ಬೇಕು. ಇದನ್ನು 1/2 ಗಂಟೆ ಆದ ನಂತರ ನಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಈ ರೀತಿ ಉಂಡೆಗಳನ್ನ ಕಟ್ಕೋಬೇಕು. ಇದು ಮಾಡುವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕದಾಗಿ ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡ್ರೆ ಮೋತಿಚೂರ್ ಲಡ್ಡು ರೆಡಿ ಆಯಿತು. ದಸರಾ, ಆಯುಧ ಪೂಜೆ ಅಥವಾ ದೀಪಾವಳಿಗೆ ಸ್ವೀಟ್ಸ್ನ ಹೊರಗಡೆ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ, ನಾವೇ ಮಾಡಿದ್ವಿ ಅನ್ನೋ ಒಂದು ತೃಪ್ತಿ ಕೂಡ ಇರುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.